ವೀಕ್ಷಕರೆ ಸಂಗೀತ ಲೈಟಿಂಗ್ ಮಾಡ್ತಾ ಇದಾರೆ, ನಾನು ದಿಗಂತ ಕೂತಿದ್ದೀವಿ, ಅವನು ಏನು ಲೈಟ್ ಬೆಳ್ ಬೆಳಗಿದಾರೆ, ನಾನು ಕನ್ವಿಷನ್ ಹಾಕಿದ್ದಾರೆ ಅವ್ನಿಗೆ ಲೈಟ್ ಹಾಕಿದ್ದಾರೆ. ಇರ್ಲಿ, ನಾಯಕಿಗೆ ಈಗ ಕಾರ್ಯಕ್ರಮಕ್ಕೆ ಮತ್ತೊಂದೇ ಸ್ವಾಗತ. ನಮ್ಮ ನಿಮ್ಮೆಲ್ಲರ ಸಾರ್ವಕಾಲಿಕ ಭಾವ ಇದ ಜಯ ವೆಂಕಟರಮಣ ದಿಗಂತ ಅವರಿಗೆ ಕಾರ್ಯಕ್ರಮ ಸ್ವಾಗತ. ಇದು ಮಾರಿಗೋಲ್ಡ್ ಏಪ್ರಿಲ್ 5 ರಿಲೀಸ್ ಆಗ್ತದೆ, ತಮ್ಗೆ ಗೊತ್ತೋ? ಗೊತ್ತು ಸೋದ್ರಮ್ಮ. ಹೆಂಗ್ ಗೊತ್ತು? ನಾನು ಈಗ ಮಗನ ನನ್ಗೆ ಒಂದು ಡೌಟ್, ಬೆಳಿಗ್ಗೆ ಎತ್ತು ಯಾವ ಗಾಡಿ ಬಂದ್ರೆ ಕಟ್ಕೊಂಡು ಹೋಗ್ತೀಯ ಅಂತ ಪಿಕ್ಚರ್. ಅದು ಆಗಿದೆ. ಒಂದ್ಸತಿ ನಾನು ಮೂರ್ ಪಿಕ್ಚರ್ಗೆ ಒಂದೇ ಡೇಟ್ ಕೊಟ್ಟಿದ್ದೆ, ಫಸ್ಟ್ ಯಾವ ಗಾಡಿಗೆ ಬಂತು ಅದು ಹತ್ಕೊಂಡು ಹೋಗಿದ್ದೆ. ಯಾರು ಹೊಡೆದಿಲ್ವ ಇದು? ಇಲ್ಲ, ಅದು ಬಂದಿತ್ತು ಅಲ್ಲಿ ಆ ಸ್ಟೇಜ್ ತನಕ ಬಂದಿತ್ತು. ನಾನೇ ನೋಡಿದೀನಿ ನನ್ನ ಸೆಟ್ ಅಲ್ಲಿ ಯಾವ್ದು ಸಿನಿಮಾ ಮುಹೂರ್ತಕ್ಕೆ ನಾನು ಹೋಗಿದ್ದೆ. ಆ ಸಿನಿಮಾದ ಫಸ್ಟ್ ಡೇ ಶೂಟಿಂಗ್ ಗೆ ಅವ್ರಿಗೆ ಫೋನ್ ಮಾಡಿಲ್ಲ, ಏನು ಇಲ್ಲ, ನನ್ನ ಸೆಟ್ ಅಲ್ಲಿ ಬಂದು ಆಕ್ಟ್ ಮಾಡ್ತಾ ಇದ್ದೆ. ಯಾಕೋ ಹಿಂಗ್ ಮಾಡಿದೆ ನಾನು ಮಾತಾಡಿದೀನಿ, ನಿನಗೆ ಒಂದು ಅಡ್ವಾಂಟೇಜ್ ಇದೆ, ಎದುರುಗಡೆ ಸಿಕ್ಕಿದ ತಕ್ಷಣ ಸಂತಂದ್ರೆ ಹೇ 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 ಅಂದ್ಬಿಡ್ತಾನೆ. ಏನೇ ಕೋಪ ಇದ್ರು ಮುಖ ನೋಡಿದ ತಕ್ಷಣ ಸುಂದ ಬಿಡ್ತಾರೆ. ಇಷ್ಟು ದಿವಸ ರಾಘವೇಂದ್ರ ಮೇಲೆ ಡೌಟ್ ಇತ್ತು, 2.5 ವರ್ಷ ಕ್ವಾಲಿಟಿ ಸಿನಿಮಾ ಗೊತ್ತೀನಿ, ಬಟ್ ಕ್ವಾಲಿಟಿ ಸಿನಿಮಾಗ 2 ವರ್ಷ ಬೇಕಿವಾಗ. ಅವ್ನು ಬರ್ದಿದ್ದು ಒಂದು ವರ್ಷ ಆಲ್ಮೋಸ್ಟ್ ತಯಾರಾಗಿದೆ, 1.5 ವರ್ಷ. ಮತ್ತೆ ಸಂಗೀತ ಅವರು ಬಿಗ್ ಬಾಸ್ ಮಾಡಿ ಸಿಂಹಿಣಿ ಬೇರೆ ಆಗ, ಅವ್ರಿಗೋಸ್ಕರ ನಾವು 3 ತಿಂಗಳು ಕಾದಿದೀವಿ. ಇಲ್ಲ, 3 ತಿಂಗಳ ಹಿಂದೆನೆ ನಾವು ಬರ್ತಾ ಇದ್ವಿ. ಏನೋ ಕ್ಯಾಮ್ರಾ ಎಲ್ಲ ಆನ್ ಮಾಡ್ಬಿಟ್ಟು ಕೇಬಲ್ ಗಳೆಲ್ಲ ಚಿಟ್ಬಿಟ್ಟು ಸೆಟ್ ಅಲ್ಲಿ ಎಲ್ಲ ಇನ್ನೆರಡು ಸಿನಿಮಾ ಡೇಟ್ ಕೇಳಿಸ್ಕೊಂಡ್ಬಿಟ್ರ ನಾನು ನೀವು ಬರದ ಈಗ ಬಿಗ್ ಬಾಸ್ ಮನೆ ಒಳಗೆ ಹೋಗಿ ಯಾವಾಗ ಬರ್ತಿರೋ ಗೊತ್ತಿಲ್ಲ, ನಾವು ಡೇಟ್ ಅನೌನ್ಸ್ ಮಾಡ್ಬಿಟ್ಟೆ, ಎಲ್ಲ ಪ್ರಾಬ್ಲಮ್ ಆಗಿ ನಿಮ್ಮಿಂದಾನೇ 3 ಮಂತ್ ಡಿಲೇ ಆಗಿದೆ. ಏ, ನಮ್ ಹೀರೋಯಿನ್ ಬಿಟ್ಟು ನಾವ್ ಹಿಂಗ್ ರಿಲೀಸ್ ಮಾಡೋದಲ್ವಾ? ಬಟ್ಟೆ ಈಗ ಸಂಗೀತ ಅವರಿಂದ ಮಾರಿಗೋಲ್ಡ್ ಇಷ್ಟು ಡಿಲೇ ಆಗಿರೋದು ನಿನ್ನಿಂದ ವಿಜಿಲ್ ನೋಡಿದ. ಈಗ ನನಗೆ ಭಾರಿ ಆಸೆ ಇತ್ತು ಇವ್ರು ಸಂಗೀತ ಬಂದಿರೋದ್ರಿಂದ ಹೇಳ್ತೀವಿ, ಇವನಿಗೆ ಧೂತ್ ಬೇಡ ಅಂತ ಹೆಸರಿಟ್ಟು ಸಕ್ಕರೆ ಪೊಂಗಲು ಬೆಳಗಿದ್ದಾನೆ, ಇದೇ ರೋಲ್ಗಳಾಗೋಯ್ತು. ಒಂದಿಷ್ಟು ಮಾಸ್ ಇಮೇಜ್ ಇರೋದು ಏನೋ ಮಾಡಬೇಕು ಅಂತ ಹೇಳ್ಬಿಟ್ಟು ಫುಲ್ ತಲೆ ಬೋಳಿಸ್ಬಿಟ್ಟು ಇಲ್ಲೇ ನಮ್ ಮಾಸ್ಕ್ ಮಾಡಿದ್ವಿ. ಇವನ್ ಹೆಂಗಾರು ಮಾಡಿ ಇದು ಚೇಂಜ್ ಮಾಡ್ಬೇಕಲ್ಲ ಅಂತ ಬಿಟ್ರು. ಇಲ್ಲ, ಅದು ನೋಡಿದ್ರೆ ಹಂಗ ಅನ್ಸತ್ರಿ ಎಷ್ಟು ಅಂತ. ಈಗ ಏನೋ ಹಂಗೆ ಬಂದ್ಬಿಡ್ತಾನೆ ಬೆಳಿಗ್ಗೆ 8 ಗಂಟೆ ಬೆಳಿಗ್ಗೆ ಈಗ ನಾನು ಏನ್ ಪಿಂಕ್ ಇವೆಲ್ಲ ಬೇಜಾರು ಮುಖ ಶೇಪೆ ಚೇಂಜ್ ಮಾಡಿ ಏನೋ ಒಂದ್ ಕ್ರಾಪ್ ಲುಕ್ ಕೊಡ್ಬೇಕು ಇವನಿಗೆ, ಆಮೇಲೆ ಒಂದ್ ಇಡೀ ಸಿನಿಮಾ ಹಂಗ್ ಮಾಡಿಸ್ಬೇಕು ಇವನ್ ಕೈಲಿ ಅಂತ ಅದೊಂಥರ. ಏನ್ ಮಾಡೋದು, ನಿದ್ದೆ ಮಾಡ್ತಿರೋನೆಲ್ಲ ಹೊತ್ಕೊಂಡು ಶೂಟ್ ಮಾಡಿದೀವಿ ಸೆಟ್ ಗಾಡಿ ಅದರಲ್ಲಿ ಇದರಲ್ಲಿ ಹಾಕೊಂಡು ಬೆಳಗ್ಗೆ ಎದ್ದು ಸ್ನಾನ ಗೊತ್ತಾಗಲ್ಲ 24 ಗಂಟೆ ಫ್ರೆಶ್ ಆಗಿರ್ತಾನೆ. ಬಿಸಿಲಲ್ಲಿ ಮರ ಹಾಕಿಸ್ಕೊಂಡು ವಿಷಯ ಎಲ್ಲಿ ಉಪ್ಪಿಲಿ ಕೆಟ್ಟ ಬಿಸಿಲು ಅಂದ್ರೆ ಕೆಟ್ಟ ಬಿಸಿಲು. ಅದು ಇದೇ ಸಮ್ಮರ್ ಟೈಮ್ ಅಲ್ಲೇ ನಾವು ಶೂಟ್ ಮಾಡಿದ್ದು. ಅದು ಯಾವ ಇಂಟೆನ್ಷನ್ ಅಂತ ಹೇಳಿದ್ದೆವು, ಪಿಕ್ಚರ್ ಮಾಡ್ಬೇಕು ಆಯ್ತು ಅಂತ ಪ್ಲಾನ್ ಮಾಡಿ ಯಾವ್ದೋ ಪ್ರೊಡ್ಯೂಸರ್ ಹೇಳಿದ ನಾನು ರೆಡಿ ಮಾಡ್ತೇವಾ ಸೂರಿ ನಮ್ ಗೆಳೆಯನ್ನೆಲ್ಲ ಕನ್ಸಲ್ಟ್ ಮಾಡಿದ್ದೀನಿ. ಈಗ ಮಾರಿಗೋಲ್ಡ್ ಅಲ್ಲಿ ಯಾವ ತರ ಡೈಲಾಗ್ ಹೊಡೆದಿದ್ದೀನಿ ನೀವು ಕೇಳಿ ಸರ್? ಅಲ್ಲ ಅದು ಕೇಳೋ ಫುಲ್ ಆ ಪ್ರೊಡ್ಯೂಸರ್ ಓಡೋಗ ಯಾಕೆ ಅಂದ್ರೆ ಅವ್ನ್ ಇದೇನೆ ಸರ್ ಸ್ವೀಟ್ ಸ್ವೀಟ್ ಆಗಿರೋದು
ಸರ್ ನನ್ಗೆ ಹಂಗೆ ಸರ್, ದಿಗಂತು 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 ಮಾರಿಗೋಲ್ಡ್ ದಿಗಂತ ಅಂತ ಹೇಳಿ ನನಗೂ ಲವ್ ಸ್ಟೋರಿ ದುಃಖ ಬೇಡ, ಚೆನ್ನಾಗಿ ರೊಮ್ಯಾನ್ಸ್ ಮಾಡಕ್ ಸಿಗತ್ತೆ ಅಂತ ಅನ್ಕೊಂಡ್ ಬಂದಿದ್ರು ಸರ್. ಇಲ್ಲಿ ನೋಡಿದ್ರೆ ರಕ್ತ ಅಂತೆ ಬುಲೆಟ್ ಅಂತೆ ಬೇಡ, ರೊಮ್ಯಾನ್ಸಿಗೆ ನೀವ್ ಬರ್ತಿರ ಸಾಂಗ್ ಒಂದೇ ಸರ್, ಅದರಿಂದ ಒಂದು ಆ ಡ್ರೀಮ್ ಪಾಸಿಬಲ್ ಆಯ್ತು. ನಾನೇ ಊರವ್ರಿಗೆಲ್ಲ ಕ್ಯಾಮ್ರೆ ತೋರಿಸ್ತೀನಿ ಅಂದ್ರೆ ನೀವು ನನಗೆ ನಂಗ ಅನ್ನಿಸ್ ತೋರಿಸ್ತೀನಲ್ಲ, ಅದು ನಿಮ್ಮ ನೋಡ್ಕೊಂಡೆ ಹೇಳಿ ಸರ್, ನಾನೇ ಡ್ಯಾಶ್ ಗುಟ್ಟದವ್ರೆ ನೀನ್ ನನಗೆ ಗುಟ್ಟದವ್ರ. ಅದು ನಾನು ನಿನ್ ನೆನಸ್ಬೇಕು, ಯಾರ ನಾನೇನಾದ್ರೆ ಹಾಕ್ಬಿಟ್ಟಾರಲ್ಲ ಟೈಲರ್ ಅಲ್ಲಿ ಇರ್ತಾರೆ. ಅಂದ್ರೆ ಈ ಮಾಸ್ ಇಮೇಜ್ ನಿನಗೆ ಮೂಲತಃ ಎಂಜಾಯ್ ಮಾಡಿದೆ ಅದನ್ನ, ನನ್ಗೆ ಚೆನ್ನಾಗಿ ಖುಷಿ ಖುಷಿಯಾಗಿ ಮಾಡಿದೆ ಅದು. ಹೌದು ನನಗ್ ಹೊಸ್ತು, ಬಟ್ ಅದ ಒಂದು ಮುಂಚೆಯಿಂದನು ಒಂದ್ ಇರುತ್ತಲ್ಲ ಒಂದು ತೀಟೆ ಮಾಡ್ಬೇಕು ಈ ತರ ಡೈಲಾಗ್ ಹೇಳ್ಬೇಕು ಅಂತ. ಸೊ ಅದು ಇದ್ರಲ್ಲಿ ತಿನ್ಸ್ಕೊಂಡೆ. ಸಾರಿ ಏಪ್ರಿಲ್ ನೀನ್ ದಿಗಂತ ಅಲ್ಲಪ್ಪ, ಯಾರೊಬ್ಬ ಮಾಮೂಲಿ ಕನ್ನಡ. ಏನ್ ಏನ್ ಅನ್ಸದ್ ನನ್ಗೆ ಈಗ ಅವ್ನು ದಿಗಂತ ನೋಡಿದ, ದಿಗಂತ ದೂತ್ ಪೇಡ ಆಗೂ ಇಷ್ಟ, ಇನ್ ಬೇರೆ ಬೇರೆ ಸಿನಿಮಾಗಳೆಲ್ಲ ಇಷ್ಟ. ನಿಂದು ಅಂದ್ರೆ ಅದೊಂದು ಅದೊಂದು ಪೊಮೇನಿಯನ್ ಫೀಲ್, ಇದು ನಮ್ಮ ಮನೆ ಇದ್ರೆ ಯಾರು ಬೇಕಾದ್ರೂ ಕಾಣಿಸ್ಕೋಬಹುದು ಅಂತ. ಅದು ಖುಷಿ ಬಹು ಅಂತ ಅವನನ್ನ ನೋಡ್ದೆ ಡಬ್ಬಿಂಗ್ ಅಲ್ಲಿ ನೋಡಿದ್ಯ, ಒಂದೂವರೆ ವರ್ಷದಿಂದ ದಿನ ನೋಡ್ತಾ ಇದ್ದೆ. ಇಲ್ಲ ನಿಜ, ನಾನು ನನ್ಗೆ ಆಶ್ಚರ್ಯ ಆಗೋಯ್ತಲ್ಲ ಡಬ್ಬಿಂಗ್ ಮಾಡ್ತಾ, ಅಯ್ಯೋ ನಾನು ಹಿಂಗೆಲ್ಲ ಮಾಡಿದೀನ. ಬಟ್ ಚೆನ್ನಾಗಿದೆ ಅಂದ್ರೆ ಅದೆಲ್ಲ ಕ್ರೆಡಿಟ್ ನಮ್ಮ ಡೈರೆಕ್ಟರ್ ಆಗೋರಿಗೆ ಹೋಗ್ಬೇಕು, ಯಾಕಂದ್ರೆ ಅವರು ಅದು ಬಿಸಿಲು ಕೆಟ್ಟು ಬಿಸಿಲು ಚಿತ್ರದುರ್ಗ ವಿಂಡ್ಮಿಲ್ ಇದೆ, ಅಲ್ಲಿ ಶೂಟಿಂಗ್ ಮಾಡ್ತಾ ಇದೀವಿ ಮಧ್ಯಾಹ್ನ ಅಂದ್ರೆ 12 ಗಂಟೆಗೆಲ್ಲ ನಿಮ್ಗೆ ನಿಲ್ಲಕ್ಕೆ ಚಾನ್ಸ್ ಇಲ್ಲ ಅಂತ ಇದ್ರಲ್ಲಿ ಶೂಟಿಂಗ್ ಮಾಡ್ತಾ ಇದೀವಿ. ಅವಾಗ 5 ಗಂಟೆಗೆ ಆಗ್ತಾ ಇದೆ, ರಾಘವರು ಬಂದು ಇನ್ನ ಬರ್ತಾ ಇಲ್ಲ, ಅದು ಏನೋ ಒಂದು ಮಜಾ ಇಲ್ಲ, ಇನ್ನ ಒಂದು ಏನೋ ಚೇಂಜಸ್ ಕೊಡಿ, ಏನ ಚೇಂಜಸ್ ಕೊಡಿ ಈ ತರ ಬರ್ಲಿ ಅಂತೆಲ್ಲ ಹೇಳಿದಾಗ ನನಗೆ ಅಯ್ಯೋ ಬಿಟ್ಬಿಡ್ರಪ್ಪ ಸಾಕು, ನನಗೆ ಯಾವ್ದಾದ್ರು ಹುಡುಗಿನ ರೊಮ್ಯಾನ್ಸ್ ಮಾಡ್ಕೊಂಡು ಆರಾಮಾಗಿ ಇರ್ತೀನಿ, ನಂಗೆ ಈ ಮಾತು ಡೈಲಾಗ್ ಎಲ್ಲ ಬೇಡ ಅಂತ ಅನ್ಸ್ತು. ಬಟ್ ಯಾವಾಗ ಡಬ್ಬಿಂಗ್ ಮಾಡಕ್ ಬಂದು ನಾನು ನೋಡಿದ್ರೆ ನನಗೆ ಒಂಥರ ಖುಷಿ ಆಯ್ತು, ಹಿಂಗೆಲ್ಲ ಹೇಳ್ತಿರ್ತ ನಾನು ಹಿಂಗೆಲ್ಲ ಇದೆ ಅಂತವನು ಅಂತ. ಸೊ ಅದು ನನ್ಗೆ ನಿಜ ಖುಷಿ ಆಯ್ತು. ಮಾರಿಗೋಲ್ಡಲ್ಲಿ ನಾನು ಇನ್ನೊಂದು ವೀಕ್ಷಕರಿಗೆ ಹೇಳಲೇಬೇಕಿತ್ತು, ಸುಮಾರು ಜನ ಮಾಸ್ ಇರೋ ಸೌತ್ ಅಲ್ಲಿ ನಾರ್ತ್ ಇಂಡಿಯಾದಲ್ಲಿ ಅವ್ರ ಸಿನಿಮಾಗಳು ಬಂದಾಗೆಲ್ಲ ರಯೋ ಅಂತ ಓಡ್ತಿರ್ತವೆ ಆಕ್ಷನ್, ತಿಂತಿದ್ರೆ 20 ಜನ ಪಡಿತಾನೆ, ತಿಂಡಿ ಹತ್ತು ಮಾಡು ಊಟ ಹತ್ತು ಮಾಡು ಹೀರೋ ಇವೆಲ್ಲ ಶಿಳ್ಳೆ ಚಪ್ಪಾಳೆ ಮಾರ್ನಿಂಗ್ ಶೋ ತುಂಬುತ್ತವೆ, ಇದು ಬೇಕು ಬರ್ತಲ್ಲಿ ಇಲ್ಲ ಅಂದ್ರೆ ನಡೆಯಲ್ಲ. ಅವು ಬಂದಾಗ ತುಂಬಾ ಎಂಜಾಯ್ ಮಾಡ್ಕೊಂಡು ಅವನ್ನ ಸಪೋರ್ಟ್ ಮಾಡಿದ್ ನೋಡಿದೆ. ನಾನೇ ಕೇಳಿದ್ದೆ ನೀವು ಹಿಂಗೆಲ್ಲ ಮಾಡ್ಬೇಕು ಅಂತ ಅನ್ಸಲ್ಲ ಅನ್ಸುತ್ತೆ, ಏನಕ್ ಗೊತ್ತಿಲ್ಲ ಇದೀನ್ ನಾನು, ನನಗೆ ಅದು ವೈಯಕ್ತಿಕವಾಗಿ ನನಗೆ ತುಂಬಾ ಕುತೂಹಲ. ಈ ನನ್ನ ಮಗ ಹಿಂಗ್ ಮಾಡಿದಾನೆ ಏನೇನೋ ಬೇರೆ ಮಾರಿ ಮಾರಿ ಬಚ್ಕಂತ ಬೇರೆ ಟ್ರೈಲರ್ ದಿಗತ್ ಪಿಕ್ಚರ್ ಅಲ್ಲಿ ನೋಡೋಣ ಏನ್ ಕಿಸ್ ದಬ್ಬಾಕಿದ್ದೇನೆ ನೋಡೋಣ. ನನಗ್ ನೀನ್ ಗೊತ್ತಿರೋ ದಿಗಂತ, ದಿಗಂತ ಅಂದ್ರೆ ಗೊತ್ತು ಇದು ನಾನ್ ನೋಡಿ ಇದ್ದಾರೆ ಎಬಲಿ. ಇನ್ನ ಒಂದೇನ್ ಮಾಡ್ತಾ ಇಲ್ಲ ಟೈಲರ್ ಟೈಲರ್ ಬೇರೆ ಕಚ್ಕೊಂಡಿದ್ದೆ ಅಂತ ಭರತನಾಟ್ಯ ಆಡ್ತಾ ಇದ್ದೀನಿ ಇನ್ನೊಂದ್ಸತಿ ಕಚ್ಚಣ. ಹೌದು ಇಲ್ಲ ನನ್ಗೂ ಅದೇನೋ ಒಂಥರ ಖುಷಿಯಿಂದ ಜನಕ್ಕೆ ತೋರಿಸ್ಬೇಕು, ನೋಡಪ್ಪ ಏನೋ ಮೇರೆ ಮಾಡಿದೀನಿ ನೋಡಿ ಬಂದು. ಹೌದು ನನ್ ಸಣ್ಣ ಸಣ್ಣದ ರಾಜೇಂದ್ರನ ಅಷ್ಟು ಪೀಸಸ್ ನಂಗೆ ಇಷ್ಟ ಆಯ್ತು. ಗಾಯಕ್ಷೇತ್ರನು ಕಟಿಂಗ್ ಶಾಪಿಗೆ ಹೋಗ್ಬಾರ್ದು, ಗಾಯಕ್ಷೇತ್ರನು ಯುದ್ಧಕ್ಕಲ್ಲ ಕಟಿಂಗ್ ಶಾಪಿಗೂ ಹೋಗ್ಬಾರ್ದು ಅಂತ. ಆತರದ್ ಸುಮಾರು ಇನ್ನ ಇದೆ ಟ್ರೈಲರ್ ಅಲ್ಲಿ. ಹೌದು ಹಂಗೆ ಬಿಡುದು 4 ಸ್ಯಾಂಪಲ್. ಹೌದು ರಘು ನಿಡುವಳ್ಳಿ ಅದ್ ತುಂಬಾ ಚೆನ್ನಾಗಿ ಡೈಲಾಗ್ಸ್ ಬರ್ದಿದ್ದಾರೆ. ಏನಂದ್ರೆ ಸಕ್ಕರೆ ಉಪ್ಪು ಎರಡು ದೂರದಿಂದ ನೋಡೋದಕ್ಕೆ ಬೆಳ್ಳಿಗೆ ಕಾಣುತ್ತೆ, ಆದ್ರೆ ಹತ್ರ ಹೋದ್ಮೇಲೆ ಗೊತ್ತಾಗದು. ಸೊ ಈ ತರದ್ದೆಲ್ಲ ಒಂದಷ್ಟು ತುಂಬಾ ಚೆನ್ನಾಗಿ ಬರ್ದಿದ್ದಾರೆ. ಮತ್ತೆ ಪ್ರತಿ ಡೈಲಾಗ್ ಅಲ್ಲೂ ಕ್ಲಾಪಿಂಗ್ಸ್ ದಿಗಂತ ಬಂದ ತಕ್ಷಣ ಇವನ್ ನೀವು ಲವರ್ ಬಾಯ್ ಮಾಡಕ್ ಆಗಲ್ಲ ಅನ್ಸುತ್ತೆ, ಡೈಜೆಸ್ಟ್ ಮಾಡ್ಕೊಳಕ್ ಆಗಲ್ಲ. ಇವಾಗ ಈಗ ಫಸ್ಟ್ ಡೇ ಫಸ್ಟ್ ಶೋ ಬರೋದೆಲ್ಲ ಸಂಗೀತ ಫ್ಯಾನ್, ನಮ್ ಫ್ಯಾನ್ ಎಲ್ಲ ಆಮೇಲೆ ಬರ್ತಾರೆ.
ಇಲ್ಲ ನಾನು ಅದೇ ಹೇಳ್ತಾ ಇದ್ದೆ, ಸಂಗೀತ ಫ್ಯಾನ್ಸ್ ಬಂದು ಸಿನಿಮಾ ನೋಡೋದ್ರೆ ದುಡ್ಡಿಟ್ಟು ಪಟ್ಟು ಜಾಸ್ತಿ ಇವ್ರ ಫ್ಯಾನ್ಸ್ ಇದಾರೆ ಇಡೀ ಕರ್ನಾಟಕದ ಹೆಣ್ಮಕ್ಳು ಫಸ್ಟ್ ಆಗಿರೋದು ದಿಗಂತ್ ಅವ್ರ ಫ್ಯಾನ್. ಅದಾದ್ಮೇಲೆ ನಾನು ಒಂದ್ ಸ್ವಲ್ಪ ಬರ್ಲಿ ಅವ್ರು ಬಂದೇ ಬರ್ತಾರೆ, ಬಟ್ ಇವಾಗ ಸಂಗೀತ ಅವ್ರ ಫ್ಯಾನ್ಸ್ ಅದು ಈ ಹೆಣ್ಮಕ್ಳು ಒಂದು ಗ್ಯಾಂಗ್ ಇದೆಯಲ್ಲ ಇವ್ರ ಸಪೋರ್ಟ್, ಅವ್ರು ಬಂದ್ ಸಿನಿಮಾ ನೋಡಿದ್ರೆ ಹೆಣ್ಮಕ್ಳು ಗಂಡ್ಮಕ್ಳು ಫ್ಯಾನ್ಸ್ ಜಾಸ್ತಿ ಅವರಿಗೆ. ಇಲ್ಲ ಅವರು ಇದಾರೆ, ಅವರು ಇದಾರೆ, ಬಟ್ ಹಾರ್ಡ್ ಕೋರ್ ಫ್ಯಾನ್ಸ್ ತುಂಬಾ ಜನ ಇದಾರೆ. ಟ್ಯಾಟೂ, ಇವ್ರ ಟ್ಯಾಟೂ, ಇವ್ರ ಫೇಸ್ ಟ್ಯಾಟೂ, ಇವ್ರ ಹೆಸರು ಟ್ಯಾಟೂ, ಈ ತರ ಎಲ್ಲ ಮಾಡಿಸ್ಕೊಳ್ಳೋದು ನಾನ್ ಸಾಮಾನ್ಯವಾಗಿ ಅಂದ್ರೆ ಉಪ್ಪಿ ಸರ್ ಅವ್ರು ಇವ್ರನ್ನೆಲ್ಲ ನೋಡಿರೋದು, ಬಟ್ ಈ ತರ ರೀಸೆಂಟ್ ಆಗಿ ನೋಡಿರೋದು ಅಂದ್ರೆ ಸಂಗೀತ ಅವ್ರೆ. ಹಂಗೆ ನನ್ಗೆ ಅವಾಗ ಇವ್ರ ಹತ್ರ ಮಾತಾಡ್ಬೇಕು ಅಂತ ಇದ್ರು, ತುಂಬಾ ಒಳ್ಳೊಳ್ಳೆ ಪಾಸಿಟಿವ್ ಎಲಿಮೆಂಟ್ಗಳು. ಸರಿ 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 ಸರಿ, ಇದು ಒಳ್ಳೆ ಚೆನ್ನಾಗಿ ಕಳೆದಿರೋ ಉಪ್ಪಿನಕಾಯಿ ಚರದ ಸಿನಿಮಾ ಇದು. ಮಾಸ್ ಅನ್ನೋದನ್ನ ನೀನು ಟಚ್ ಮಾಡಕ್ ಹೋಗ್ತಿದ್ಯಲ್ಲ, ನೀವೀಗ ರೊಚ್ಚಿಗೆ ನಿನಗೊಂದು ಚಾಲೆಂಜ್ ಕಣ. ನೀನು ಸ್ಪೋರ್ಟ್ಸ್ ಪ್ರಿಯ, ಸಿಕ್ಕಾಪಟ್ಟೆ ಚೆನ್ನಾಗಿ ಆಡ್ತಾರೆ ಕಬಡ್ಡಿ, ಪಬ್ಜಿ 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 ರ್ಯಾಂಕಿಂಗ್ ಇಂಡಿಯಾ ರ್ಯಾಂಕಿಂಗ್ ಅಂತ ನಾನು ಕೇಳ್ಪಟ್ಟೆ. ಅಂದ್ರೆ ಪಬ್ಜಿ ಆಡ್ತಿದ್ರೆ ತುಂಬಾ ಚೆನ್ನಾಗಿ, ಕಾಂಪಿಟೇಷನ್ಸ್ ಎಲ್ಲ ಇರೋದು ಪ್ಯಾಂಡಮಿಕ್ ಮುಂಚೆ ಅಂದ್ರೆ ದಿನದಲ್ಲಿ 14 ಗಂಟೆ ಆಡ್ತಿದ್ದೆ ಮಲಗ್ತಾ. ಇದಕ್ಕೆ ಕಾರಣ ಫ್ಯಾನ್ ಆಯ್ತು. ಸಂಗೀತ ಅವ್ರಿಗೆ ಮತ್ತೊಮ್ಮೆ ಕಾರ್ಯಕ್ರಮ ಸ್ವಾಗತ, ಶುಭಾಶಯ. ಈಗ ಮಾರಿಗೋಲ್ಡ್ ಬಗ್ಗೆ ನಿರೀಕ್ಷೆಗಳೇ? ಒಂದು ಒಳ್ಳೆ ಸಿನಿಮಾ, ಅಚ್ಚುಕಟ್ಟಾಗಿ ಒಂದು ಒಳ್ಳೆ ಥ್ರಿಲ್ಲರ್ ನಾವು ಮಾಡಿದೀವಿ, ಅದರಲ್ಲಿ ಒಂದು ಕರೆಕ್ಟ್ ಡೈಲಾಗ್ ಇದೆ, ಆಮೇಲೆ ರಾಕೆಟ್ ರಾ ಲೊಕೇಶನ್ ಗಳಿವೆ, ಸಂಗೀತ ಅವರಿದ್ದಾರೆ, ನಾನಿದ್ದೀನಿ, ಆಮೇಲೆ ಸಂಪತ್ ಆತ ಒಳ್ಳೊಳ್ಳೆ ಆರ್ಟಿಸ್ಟ್ ಗಳಿದ್ದಾರೆ, ಕಾಕ್ರೋಚ್ ನೀರ್, ಯಶ್ ಶೆಟ್ಟಿ, ವಜ್ರ ಶೆಟ್ಟಿ, ಸಂಪತ್ ಅವರು, ಆಮೇಲೆ ವೀರ್ ಸಮಂತ್ ಅವರ ಮ್ಯೂಸಿಕ್ ಇದೆ, ಅದ್ಭುತವಾಗಿ ಮ್ಯೂಸಿಕ್ ಅನ್ನ ಕೊಟ್ಟಿದ್ದಾರೆ, ಬ್ಯಾಕ್ ಗ್ರೌಂಡ್ಸ್ ಕೂಡ ತುಂಬಾ ಚೆನ್ನಾಗಿದೆ, ಆಮೇಲೆ ನಮ್ ಯೋಗರಾಜ್ ಸರ್ ಲಿರಿಕ್ಸ್ ಇದೆ, ಅದು ಆಲ್ರೆಡಿ ದೊಡ್ಡ ಹಿಟ್ ಆಗಿದೆ. ಇನ್ನೇನ್ ಬೇಕು ಜನ ಕೇಳಿ, ಇನ್ನೇನ್ ಕೊಡೋದು ಅದು ನೀವು ನನ್ ಮೇಲೆ ಬರ್ದಿಲ್ಲ, ಹೆಣ್ಮಕ್ಳು ಆ ಕಡೆ ಆ ದೃಷ್ಟಿ ಕೋನದಿಂದ ಬರ್ದಿದ್ದೀರಾ. ಇಲ್ಲ ಹೆಣ್ಮಕ್ಳದೇ ಅದು, ಅವ್ರದ್ದೇ ಗಂಡಸರಿಗೋಸ್ಕರ ಹಠಾತ್ತನೇ ಒಲವಾಗಿದೆ ಸಂಗೀತ ಅವರಿಗೆ ಅಂತ ಬರ್ದಿರೋದು. ಇದಿಷ್ಟು ಕಾರ್ಯಕ್ರಮದ ನಂತರ ಈಗ ಮತ್ತೊಂದ್ ಸತಿ ಸಿಗೋಣ. ಎಸ್, ಏಪ್ರಿಲ್ 5 ಏಪ್ರಿಲ್ ಮತ್ತೊಂದ್ ಸತಿ ಸಿಗೋಣ, ಸಂಭ್ರಮದ ಜೊತೆ ಸಿಗೋಣ, ಕಾರ್ಯಕ್ರಮಕ್ಕೆ ಮತ್ತೆ ಬರ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್.